ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಕಾಮಗೊಂಡನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಹಾಲಿಂಗಪ್ಪ, ಉಪಾಧ್ಯಕ್ಷರಾಗಿ ದೇವರಾಜು ಅವಿರೋಧವಾಗಿ ಆಯ್ಕೆಯಾದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿರುವ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಹಾಲಿಂಗಪ್ಪ, ಉಪಾಧ್ಯಕ್ಷರಾಗಿ ದೇವರಾಜು ಅವಿರೋಧವಾಗಿ ಆಯ್ಕೆಯಾದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಆರ್ ಮಂಜುನಾಥ್, ಮುಖಂಡರಾದ ಹೊಸಹಳ್ಳಿ ರಾಮಚಂದ್ರಪ್ಪ, ಸಂಘದ ನಿರ್ದೇಶಕರಾದ ನರಸಿಂಹಯ್ಯ, ಶಿವಾನಂದ್, ಲಕ್ಷ್ಮಮ್ಮ, ಪಿಎನ್ ಗೊಂಡಯ್ಯ, ಪಿಆರ್ ಮಂಜುಳಾ, ಉಬ್ಬನಾಯಕ್, ಕಾಂತರಾಜು, ಸಂಚಲ್ಪ, ಸೋಮಣ್ಣ, ಮಾಜಿ ಅಧ್ಯಕ್ಷ ಎಂಜಿ ಕಾಂತರಾಜು, ಆರ್ಟಿ ನಾರಾಯಣಪ್ಪ, ಸಂಘದ ಕಾರ್ಯದರ್ಶಿ ಗಾಯತ್ರಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಸಂಘದಿಂದ ಇವತ್ತು ಯಾದಡ್ಕಿನ ಮಾಲಿಂಗಪ್ಪ ಅವರು ಅಧ್ಯಕ್ಷರಾಗಿ ಮತ್ತು ಉದ್ರಾಮನಳ್ಳಿಯ ದೇವರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದಕ್ಕೆ ನಾನು ಈ ಸಂಬಂಧಿಸಿದಂಥ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಏನು ನಮ್ಮ ಸೊಸೈಟಿಯೊಳಗೆ ಆಗಿದೆ ಅದನ್ನು ಉನ್ನತ ಮಟ್ಟಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ಸಾಮಾನ್ಯ ರೈತ ವರ್ಗದವ್ರನ್ನ ರೈತ ವರ್ಗ ವ್ಯಾಪ್ತಿಯವ್ರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಸೊಸೈಟಿನ ಮುನ್ನಡೆಸ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ನನ್ನ ಆಶಿಸ್ತೀನಿ. ನೂತನ ಅಧ್ಯಕ್ಷರಾಗಿ ಮಾಲಿಂಗಪ್ಪ, ಉಪಾಧ್ಯಕ್ಷರಿ ದೇವರಾಜು ನೂತನವಾಗಿ ಆಯ್ಕೆಯಾಗಿದೆ. ಇದು ಪಕ್ಷಾತೀತವಾಗಿ ಆಯ್ಕೆಯಾಗಿದೆ. ನೂತನ ಅಭ್ಯರ್ಥಿಗಳು ಅವಿರೋಧವಾಗಿ ನಾನು ಆಯ್ಕೆ ಮಾಡಿರ್ತಾರೆ. ನಾನು ಯಾವುದೇ ರೀತಿಯಾದ ಅಭ್ಯರ್ಥಿಗಳಾಗಿ ಕ್ಯಾಂಡಿಡೇಟ್ಗಳೇ ಆಗಿರ್ಬೋದು, ರೈತಾಪಿಗಳೇ ಆಗಿರ್ಬೋದು, ತೊಂದರೆ ಆಗದಂತೆ ಮುಂದಿನ ಇದೇ ರೀತಿಯಾಗಿ ಸೊಸೈಟಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ನನ್ನ ಎರಡು ಮಾತು. ಈ ಕೆಲವರು ಸಾಲಗಳಿಗೆ ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡ್ತೀರಿ? ಸಾಕಷ್ಟು ಜನಕ್ಕೆ ಸಾಲ ಕೊಡಬೇಕು ಅಂತ ಇದು ಮಾಡ್ತಿದ್ದಾರೆ, ಮುಂದೆ ಏನು ಮಾಡ್ತೀರಿ, ಕ್ರಮ ತಗೊಂಡಿದ್ದಾರೆ? ಈ ಮಾರ್ಚ್ ಒಳಗೆ ಏನು ಎಲ್ಲ ಸಾಲಗಾರದವ್ರಿಗೆ ಉಚಿತವಾಗಿ ದುಡ್ಡು ಕೊಡ್ತಾ ವ್ಯವಸ್ಥೆ ಮಾಡ್ತೀವಿ ಮಾಡಿದರೆ ಹಿರಿಯರ ಮೇಲೆ ನಾವೆಲ್ಲ ನಂಬಿಕೆ ಇಟ್ಕೊಂಡು ಅವ್ರು ಹೇಳ್ತಾ ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ರೈತಾಪಿ ಜನಕ್ಕೆ ಅನುಕೂಲ ಆಗಿ ಏನು ಕಾರಣಗಳು ಏನೇನು ಕಾರ್ಯಗಳು ಮಾಡಬೇಕು ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ ಅಂತ ನಾನು ಮಾತಾಡ್ತೀನಿ. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಇಂಡಿಯನ್ ಫ್ಯೂಚರ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ ಚಿಣ್ಣರ ಹಬ್ಬ 2020 ಈ ಸಮಾರಂಭವನ್ನು ಉದ್ಘಾಟಿಸಿದ ತಾವರೆಕೆರೆ ಪೊಲೀಸ್ ಠಾಣಾ PSI ಮಹಾಲಕ್ಷ್ಮಮ್ಮ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಇಂಡಿಯನ್ ಫ್ಯೂಚರ್ ಪಬ್ಲಿಕ್ ಸ್ಕೂಲ್ ಆಯೋಜಿಸಿದ ಚಿಣ್ಣರ ಸಂಭ್ರಮ 2020 ಸಮಾರಂಭ ಉದ್ಘಾಟಿಸಿದ ತಾವರೆಕೆರೆ ಪೊಲೀಸ್ ಠಾಣಾ PSI ಮಹಾಲಕ್ಷ್ಮಮ್ಮ, ಶಿಕ್ಷಣ ತಜ್ಞ ರುದ್ರಯ್ಯ, ಹಿರೇಮಠ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಮ್ಮ, ಗಂಗಾಧರ್, ಉಪಾಧ್ಯಕ್ಷೆ ಭವ್ಯ, ಮಾಜಿ ಅಧ್ಯಕ್ಷರಾದ ಜಾನಕಮ್ಮ, ಇಂಡಿಯನ್ ಫ್ಯೂಚರ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಬಲರಾಮ್, ಡಾಕ್ಟರ್ ನಳಿನಿ, ಮುಖಂಡರಾದ ಮಂಜುನಾಥ್ ಕೆಟಿ, ಕೃಷ್ಣಯ್ಯ, ಅಂಜನ್, ದೀಪಾ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸೇವೆ ಸಲ್ಲಿಸಿ ಪುಸ್ತಕ ಸಾಲಿನ UPSC ಪರೀಕ್ಷೆ ಬರೆದು ಉಪವಿಭಾಗಾಧಿಕಾರಿಯಾಗಿ ಆಯ್ಕೆಯಾದ ರಂಗನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದಿನ ತಾವರೆಕೆರೆಯಲ್ಲಿ ಒಂದು ಒಂದು ವಿಭಿನ್ನ ಚಿಂತನೆಯ ಒಂದು ಶಾಲೆಯ ವಾರ್ಷಿಕೋತ್ಸವ. ನಮಗೆ ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿರೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಇಂಡಿಯನ್ ಫ್ಯೂಚರ್ ಸ್ಕೂಲ್, ಆ ಹೆಸರಿನಲ್ಲೇ ಏನೋ ಒಂದಿದೆ, IFS. IFS ಅಂದ ತಕ್ಷಣವೇ ಏನಾದರೂ ಒಂದು ಅನ್ನಿಸ್ತಾ ಇರುತ್ತೆ ನಮಗೆ. ಅಂಥ ಒಂದು ಭಾಗ್ಯ ಈ ತಾವರೆಕೆರೆಗೆ ಸಿಕ್ಕಿದೆ. ಇದು ಡಾಕ್ಟರ್ ನಳನಾಕ್ಷಿ ಅವರ ಒಂದು ಕನಸು ಅಂತ ಹೇಳ್ಬೋದು. ಅವರು ದಂಪತಿಗಳು ಈ ಶಾಲೆಗಾಗಿ ಹೇಗೆ ದುಡಿತಾ ಇದ್ದಾರೆ ಅಂದರೆ ಅದು ನಾವು ವರ್ಡ್ನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆಲ್ಲ ಮುಖ್ಯ ಕಾರಣ ಈ ಪ್ರದೇಶದ ಪೋಷಕರು. ಹೆಚ್ಚು ಹೆಚ್ಚು ಮುಂದೆ ಅಭಿವೃದ್ಧಿ ಹೊಂದಲಿ ಅಂತ ಆಶಯವನ್ನು ಕೋರುತ್ತಾ ನಿಮ್ಮಲ್ಲಾದ ಸಹಕಾರ ಹೀಗೆ ಮುಂದುವರಿಯಲಿ ಅಂತ. ಶಾಲೆ ವತಿಯಿಂದ
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.